ರವಿ ಸರ್ ಅವರ ಮನೆಗೆ ಆಗಾಗ ಹೋಗುವಂಥದ್ದು ಒಂದು ಪದ್ಧತಿ ನಮಗೆಲ್ಲರಿಗೂ ಕೂಡ. ನಾವು ಅರ್ಧ ದಿವಸ ಇರಲಿ ಒಂದು ದಿವಸ ಇರಲಿ, ಅಷ್ಟು ಹೊತ್ತು ಕೂಡ ನಾವು ಕೇಳಿಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಅಷ್ಟು ಇನ್ಫಾರ್ಮೇಷನ್ನು, ಅಷ್ಟು ಒಂದು ಅನುಭವದ ಬುದ್ಧಿ ನಮಗೆ ಸಿಗ್ತಾ ಇರುತ್ತೆ. ಇವತ್ತು ಅಂಥವ್ರ ಮುಂದೆ ಇವತ್ತು ನಿಂತ್ಕೊಂಡು ಮಾತಾಡೋವಂಥದ್ದು ಇದೆ ಗೊತ್ತಾ, ಇದು ನನ್ನ ದೊಡ್ಡ ಗುಂಡಿಗೆಯ ಕೆಲಸ ಇವತ್ತು. ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಸಾಲಲ್ಲ ಸರ್, ಅದಕ್ಕೆ ನಾ ರವಿ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಕೆಲವು ಮನಸ್ಸುಗಳು ಅಂದ್ಕೊಂಡಿದ್ದು ಏನಾಗುತ್ತೆ ಗೊತ್ತಾ, ಅದು ಸತ್ಯ ಆಗೋವಂಥದ್ದು ಏನು ಅಂತಂದರೆ, ಕೆಲವು ಮನಸ್ಸುಗಳು ಆ ಥರದ್ದು ಒಂದು ಮನಸ್ಸು ನನಗೆ ಸರಲ್ಲಿ ಕಂಡು ಬಂದಂಥದ್ದು. ಹೀರೋ ಆಗಬೇಕು ಅಂತನ್ನುವ ಯಾವುದೇ ಕನಸು ನಾನು ಇಟ್ಕೊಂಡು ಬಂದಂಥವನಲ್ಲ ರೀ ನಾನು. ಅವತ್ತಿನ ಜೀವನ ಆದರೆ ಸಾಕು ನನಗೆ ಅಂತ ನಾನು ಚಿತ್ರರಂಗಕ್ಕೆ ಬಂದಂಥವನು. ಅಂದರೆ ನನಗೆ ಇವತ್ತಿನ ಹೊಟ್ಟೆಪಾಡ ಆದರೆ ಸಾಕು ನನಗೆ ಅಂತನ್ನುವಂಥದ್ದು. ಇವತ್ತು ಹೇಳ್ತಾರಲ್ಲ ಸರ್ ನೀವು ನಿಮ್ಮ ಜರ್ನಿ ಹಿಂಗಾಯಿತು, ನೀವು ಹೀರೋ ಆಗಿ ಹಂಗೆ ಬಂದ್ರಿ ಅಂತ, ಯಾವ ಕನಸು ಇಲ್ಲ ನನಗೆ. ನಾನು ನಿಷ್ಠೆಯಾಗಿ ಕೆಲಸ ಮಾಡಿದ್ದೇನು ಅಂತಂದರೆ, ಇವತ್ತಿನ ಕೆಲಸ ನನ್ನ ನಿರ್ಮಾಪಕರಿಗೆ ನನ್ನ ನಿರ್ದೇಶಕರ ಮನಸ್ಸು ಮುಟ್ಟಿದ್ರೆ ನನಗೆ ಮುಂದಿನ ಸಿನಿಮಾ ಕರೀತಾರೆ ಅಂತನ್ನುವಂಥದ್ದು ಅಷ್ಟೇ ನನಗೆ ಇದ್ದಂಥದ್ದು. ಹೀರೋ ಆಗಬೇಕು ಅಂತನ್ನುವ ಯಾವುದೇ ಎಂಥದ್ದು ಇಲ್ಲ. ನಾನು ಏನಕ್ಕೆ ನಿಮಗೆ ಇದನ್ನು ಹೇಳ್ತೀನಿ ಅಂತ ಹೇಳ್ತೀನಿ, ಕೆಲವು ಥರದ ಹೃದಯಗಳು, ಕೆಲವು ಥರದ ವ್ಯಕ್ತಿತ್ವಗಳು, ವ್ಯಕ್ತಿ ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಾನು ಇಲ್ಲಿ ತನಕ ಬರಲಿಕ್ಕೆ ಕಾರಣ ಆಯಿತು ಏನು ಅಂತ ಹೇಳ್ತೀನಿ. ಹಠವಾದಿ ಅನ್ನುವ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ನಾನಿದ್ದೀನಿ ಸರ್ ಜೊತೆಯಲ್ಲಿ ಕಂಟಿನ್ಯೂಸ್ ಆಗಿ. ಅವಾಗ ಸರ್ದು ಒಂದು ಏನಾದ್ರು ಅನೌನ್ಸ್ಮೆಂಟ್ ಬಂತು ಅಂತಂದರೆ ಹಾಂ ರೈಟ್ ನಮಗೊಂದು 15 ದಿವಸ ಕೆಲಸ ಐತೆ ಅನ್ನೋಷ್ಟು ನಾವು ಅವ್ರ ಕಂಪ್ನಿ ಕಲಾವಿದರುಗಳು ನಾವೆಲ್ಲರೂ ಕೂಡ. ನೈಟು ಎಲ್ಲಿ ಪ್ಯಾಲೇಸಲ್ಲಿ ಶೂಟಿಂಗು ನಮಗೆ, ಸಾಯಂಕಾಲ ಶೂಟಿಂಗ್ ಮಧ್ಯದಲ್ಲಿ ಏನೋ ಏನು ಹೀರೋ ಹೀರೋ ಆಗಬೇಕು ಅಂತ ಏನು ಇಲ್ವಾ ನಿನಗೆ ಅಂತ ಹಂಗಂದ್ರು ನನಗೆ. ನನಗೆ ದೇವ್ರಾಣೆ ಯಾವುದೇ ನನಗೆ ಹೀರೋ ಹಂಗೆ ಹಿಂಗೆ ಅಂತಲೂ ಇಲ್ಲವೇ ಇಲ್ಲ. ಆಮೇಲೆ ಅವ್ರದ್ದೊಂದು ಗುಣ ಇದೆ, ಇವತ್ತು ಇಂಡಸ್ಟ್ರಿಯಲ್ಲಿ ನೇರವಾಗಿ ಮಾತಾಡ್ಬೋದು ಒಬ್ಬರು ಅಂತಂದರೆ ಅದು ರವಿ ಸರ್. ಏನಕ್ಕೆ ಅಂತ ಹೇಳ್ತೀನಿ, ನಿನ್ನಲ್ಲಿ ಕ್ವಾಲಿಟಿ ಇದೆ, ಕ್ವಾಲಿಟಿ ಇಲ್ಲ ಅಂತಂದರೆ ನೇರವಾಗಿ ಹೇಳುವಂಥದ್ದು. ನಾನು ಹೊರಡಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ರವಿ ಸರ್ ಅವ್ರ ಬೈಲಿ ಈ ಥರದ ಒಂದು ಮಾತು ಬಂದಿದೆ ಅಂತಂತಂದರೆ ನಿಜಕ್ಕೂ ನನಗೆ ಆ ಥರದ ಒಂದಿಷ್ಟು ಕ್ವಾಲಿಟೀಸ್ ಇದೆಯಾ ಅಂತನ್ನೋದು ನನ್ನ ತಲೆಯಲ್ಲಿ ಇತ್ತು. ಏನಕ್ಕೆ ಅಂತ ಹೇಳ್ತೀನಿ, ಕೆಲವು ಒಳ್ಳೆಯ ಮನಸ್ಸುಗಳು ನುಡಿದುಬಿಟ್ರೆ ನಿಜ ಆಗುತ್ತೆ ಅನ್ನೋದಕ್ಕೆ ಅದಾಗಿ 2 ವರ್ಷಕ್ಕೆ ನಾನು ಹೀರೋ ಆದೆ ಸರ್. ಅದು ಏನಕ್ಕೆ ಅಂತಂತಂದರೆ ಆ ಥರದ ಮನಸ್ಸುಗಳು ಹರಿಸಿದ್ದರಂಥ ಕ್ಷಣ ಅದು. ಆ್ಯಕ್ಚುಲಿ ನನ್ನ ಮೊದಲನೆಯ ಸಿನಿಮಾ ರ್ಯಾಂಬೋಗೆ ಬಂದಂಥ ಅತಿ ದೊಡ್ಡ ಸ್ಟಾರ್ ನಮಗೆ ರವಿ ಸರ್. ಅವರು ಬಂದು ನನ್ನ ಮೊದಲನೇ ಸಿನಿಮಾಗೆ ಹಾರೈಸಿದಂಥವ್ರು, ನನ್ನ ಲಕ್ಕಿ ಚಾರ್ಮ್ ಅವರು. ಅವ್ರು ಎಲ್ಲೆಲ್ಲಿ ನನ್ನ ಜೊತೆಯಲ್ಲಿದ್ದಾರೆ ಅಲ್ಲಿ ಯಾವುದೂ ಕೂಡ ಮಿಸ್ ಆಗಿಲ್ಲ ರೀ ನನಗೆ ಲೈಫಲ್ಲಿ. ಆಮೇಲೆ ನನ್ನ ಮೊದಲನೇ ಸಿನಿಮಾಗೆ ಫಸ್ಟ್ ಆಡಿಯೋ ಲಾಂಚಿಗೆ ಬಂದಂಥವ್ರು, ಅದು ಸೂಪರ್ ಡೂಪರ್ ಹಿಟ್ ಆದಂಥದ್ದು ನನ್ನ. ಅದು ಬಿಟ್ಟರೆ ನೆಕ್ಸ್ಟು ನನ್ನ ಇದಕ್ಕೆ ಬಂದಿದ್ದರು, ಅದು ಗುರು ಶಿಷ್ಯರು ಸಿನಿಮಾ, ಅದೂ ಕೂಡ ಒಂದು ದೊಡ್ಡ ಹಿಟ್ ಆಗಿದ್ದಂಥದ್ದು. ಇವತ್ತು ಈ ಸಿನಿಮಾದ ಹಿಟ್ಟಿನ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಅಂದರೆ ರವಿ ಸರ್ ಅವರು ಇವತ್ತು ಬಂದಿರೋವಂಥದ್ದು ಅದು ನಿಜ ಆಗುತ್ತೆ ಖಂಡಿತವಾಗ್ಲೂ ಅನ್ನೋವಂಥದ್ದು. ಮತ್ತು ಸಾಂಗಿನ ಬಗ್ಗೆ ಮಾತಾಡಲ, ಸಿನಿಮಾ ಬಗ್ಗೆ ಮಾತಾಡಲ ಅಂತಂತಂದರೆ ನಾನು ತುಂಬ ಇನ್ನೂ ಭಾಳಷ್ಟು ಇವೆಂಟ್ಸ್ಗಳಿದೆ ನಾನು ಮಾತಾಡೋವಂಥದ್ದು, ತುಂಬ ಇದೆ. ಇವತ್ತು ಬರೀ ಸಾಂಗಿಗೆ ಮಾತ್ರ ಸೀಮಿತ ಮಾಡ್ಕೊಳ್ತೀನಿ. ದರ್ಶಿನಿ ಈ ಸಿನಿಮಾದ ಈ ಸಾಂಗಿನ ಹೀರೋ ಅವರು. ಆ್ಯಕ್ಚುಲಿ ನಾನು 3 ವರ್ಷ ಆಗಿತ್ತು ಡ್ಯಾನ್ಸು ಅಂತಂದರೆ, ಯಾರು ಇವ್ರು ನಮ್ಮ ಇವ್ರು ಚಂದನ್ ಹೇಳ್ತಾ ಇದ್ರು ಈಗ ಎದುರುಕೊಂಡು ಹೆಂಗ್ರಿ ಸಾಂಗ್ ಮಾಡೋದು ಅಂತ. ನಿಜ ಹೇಳ್ತೀನಿ, ಎದುರುಕೊಂಡೇ ನಾನು ಡ್ಯಾನ್ಸ್ ಮಾಡೋದು ಪ್ರತಿ ಇಷ್ಟು ದಿವಸ ನಾನು ಏನೇನು ಹಿಟ್ ಸಾಂಗ್ಗಳು ನೀವೇನೇನು ನೋಡಿರ್ತೀರಾ ಅದೇನು ಖುಷಿಯಾಗಿ ಆಗಿರೋದಲ್ಲ, ನಿಜಕ್ಕೂ ಕೂಡ ಒಳಗಡೆ ಡುಗುಡುಗುಡುಗುಡುಗು ಅಂತ ಇರುತ್ತೆ ರೀ. ನನಗೂ ಡ್ಯಾನ್ಸ್ಗೂ ತುಂಬ ದೂರದ್ದು, ಯಾಕಂದರೆ ನಾನು ಯಾವುದೇ ಥರದ ಶೈಲಿಯ ಡ್ಯಾನ್ಸನ್ನು ಕಲಿತಂಥವನ್ನಲ್ಲ ನಾನು. ನನಗೆ ಯಾವುದೇ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು ಅಥವಾ ಶಾಸ್ತ್ರೀಯವಾಗಿ ನೃತ್ಯ ಆಗಿರ್ಬೋದು ನಾನು ಕಲಿತಂಥವನ್ನಲ್ಲ. ಇಲ್ಲಿ ಅನಿವಾರ್ಯ ನನಗೆ, ಒಬ್ಬ ಹೀರೋ ಆದ ನಂತರ ನಾನು ಡ್ಯಾನ್ಸ್ ಅನ್ನೋವಂಥದ್ದು ಅನಿವಾರ್ಯವಾಗಿತ್ತು. ಹಾಗಾಗಿ ನೋಡಿ ದರ್ಶಿನಿ ಅಂತ ಒಂದಿಷ್ಟು ಕೊರಿಯೋಗ್ರಾಫರ್ಸು ಇವತ್ತು ನನ್ನನ್ನು ಮೋಲ್ಡ್ ಮಾಡಿ ಶರಣ್ ಒಬ್ಬ ಡ್ಯಾನ್ಸ್ ಮಾಡಬಹುದು ಅಂತ ಅನ್ನೋವಂಥದ್ದು ಏನಾದರೂ ಅದು ಆಗಿದೆ ಅನ್ನೋದಾದರೆ ಎಲ್ಲ ನನ್ನ ಕೊರಿಯೋಗ್ರಾಫರ್ಸ್ಗೆ ಸೇರಬೇಕಾಗಿರುವಂಥದ್ದು. ಫಸ್ಟು ಆ ಹುಡುಗಿ ಬಂದು ನಮ್ಮ ಮನೆಯಲ್ಲಿ ನಂದು ಒಂದು ಡ್ಯಾನ್ಸ್ ಫ್ಲೋರೇ ಮಾಡಿಟ್ಟಿದ್ದೀನಿ ನಾನು. ಏನಕ್ಕೆ ಅಂತಂದರೆ ಡ್ಯಾನ್ಸ್ ಬರಲ್ಲ ನನಗೆ, ಅದಕ್ಕೆ ಫಸ್ಟು ನಾನು ಡ್ಯಾನ್ಸ್ ಫ್ಲೋರ್ ಒಂದು ಆಗಬೇಕು ಅಂತ ಅನ್ನೋವಂಥದ್ದು ಇತ್ತು. ಅಲ್ಲಿ ಬಂದು ಇವರು 3 ವರ್ಷ ಆಗಿತ್ತು ನಾನು ಡ್ಯಾನ್ಸ್ ಮಾಡಿ, ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡ್ಕೊಳ್ಳೋನಲ್ಲ, ಅದರಲ್ಲಿ 3 ವರ್ಷ ಆಗಿತ್ತು. ಯಾವುದು ನಂದು ಇದು ಹೀರೋ ಹೋಂಡಾ ನನ್ನ ಲಾಸ್ಟ್ ಸಾಂಗ್.
ಈ ಹುಡುಗಿ ಬಂದರು, ಬಂದು ಸುಮ್ಮನೆ ಮಾಡಿ ತೋರಿಸ್ಬಿಡ್ತೀನಿ ಸರ್ ಅಂತ ಡ್ಯಾನ್ಸ್ ಮಾಡಿದ್ರು ಅವರು. ಅಂದರೆ ಈ ಮೂಮೆಂಟ್ ಮಾಡಿದ್ರು. ನಾನು ಈ ಹುಡುಗಿನ ಎಲ್ಲಿಂದ ಇಟ್ಕೊಂಬಂದ್ರು ಗುರು ನನಗೆ? ಫಸ್ಟ್ ಆಫ್ ಆಲ್ ನನಗೆ 3 ವರ್ಷ ಆಗಿದೆ ಡ್ಯಾನ್ಸ್ ಮಾಡಿ. ನಾನು ತರುಣ್ ಯಾರು ಇವರು ಅಂತಂದೆ. ಸರ್ ಇಲ್ಲ, ಅವ್ರು ಸಖತ್ತಾಗಿ ಮಾಡ್ತಾರೆ ಹಂಗೆ ಅಂತ. ಸರ್ ಅವ್ರು ಸಖತ್ತಾಗಿ ಮಾಡ್ತಾರೆ, ಅವ್ರು ಮಾಡ್ತಾರೆ ಸಖತ್ತಾಗಿ, ನಾನು ನಂದು ಹೇಳ್ರಿ ಕತೆ ಇಲ್ಲಿ ಅಂತ. ನಾನು ಇವ್ರಿಗೆ ಸರಿ ನೀವು ಮಾಡಿಬಿಡಿ, ನಾನು ರೆಕಾರ್ಡ್ ಮಾಡ್ಕೋತೀನಿ, ರೆಕಾರ್ಡ್ ಮಾಡಿಕೊಂಡು ನಾನು ನಿಮ್ಮ ಆಮೇಲೆ ಕಳಿಸ್ತೀನಿ ಅಂತ ಅಂದೆ. ನಾನು ಕಳಿಸಿಲ್ಲ ರೀ, ಯಾಕಂದರೆ ಅವ್ರದ್ದು ಒಂದು ಚಿಕ್ಕ ಮೂಮೆಂಟ್ ನನಗೆ ಒಂದು ವಾರ ಬೇಕಾಯಿತು ಕಲಿಯೋಕೆ ನನಗೆ. ಆಮೇಲೆ ಈಗ ವಾಟ್ಸಪ್ಪಲ್ಲಿ ಒಂದು ಇನ್ನೊಂದು ವಿಚಾರ ಬಂದಿದೆ, ವ್ಯೂ ಒನ್ಸ್ ಅಂತ. ಹಾಂ, ಒಂದೇ ಸಲ ಓಪನ್ ಮಾಡಿದ್ರೆ ಮತ್ತದು ಹೋಗಲ್ಲ, ಅದು ಹೋಗ್ಬಿಡ್ತದೆ. ಅದು ನಾನು ಮಾತ್ರ ನಾನು ಕರೆಕ್ಟಾಗಿ ಒಂದು ಮೂಮೆಂಟ್ ಮಾಡೋದು, ಅದು ವ್ಯೂ ಒನ್ಸಲ್ಲಿ ಕಳಿಸೋದು ಅವ್ರಿಗೆ. ಯಾಕೆ ಗೊತ್ತಾ, ಅವ್ರು ಏನಾದ್ರು ತಪ್ಕೊಂಡು ಹಿಡಿದ್ಬಿಡ್ತಾರಲ್ಲ, ಹಂಗೆ ಯಾವಾಗ್ಲೂ ಅವ್ರಿಗೆ ವ್ಯೂ ಒನ್ಸಲ್ಲಿ ಕಳಿಸ್ತಾ ಇದ್ದೆ ನನಗೆ. ಸರ್ ನನಗೊಂದು ನಂಬಿಕೆ ಏನು ಅಂತಂತಂದರೆ, ನಾನು ಲೊಕೇಶನ್ಗೆ ಹೋಗೋಷ್ಟಲ್ಲಿ ಒಂದು ರೇಂಜಿಗೆ ರೆಡಿ ಆಗಿರ್ತೀನಿ ಅಂತಂದ್ಬಿಟ್ಟು. ನಿಜ, ಅದೊಂದು ವಿಡಿಯೋ ನನ್ನ ಹತ್ರ ಇದೆ, ಅವ್ರು ನನಗೆ ಫಸ್ಟ್ ಟೈಮ್ ಬಂದು ನನಗೆ ಡ್ಯಾನ್ಸ್ ಮಾಡೋದಂಥದ್ದು. ಇವತ್ತು ನಾನೇನು ಡ್ಯಾನ್ಸ್ ಮಾಡಿದ್ದೀನಿ ಇದರ 100 ಪಟ್ಟು ಚೆನ್ನಾಗಿರುತ್ತೆ. ಇವತ್ತು ನಿಜಕ್ಕೂ ಹೇಳಬೇಕು ಅಂತಂತಂದರೆ, ಅವ್ರಿಗಿರೋವಂಥ ಟ್ಯಾಲೆಂಟಿಗೆ, ಅವ್ರಿಗಿರೋವಂಥ ಒಂದು ಪೊಟೆನ್ಷಿಯಲ್ಗೆ ನಾನಲ್ಲ ಆ್ಯಕ್ಚುಲಿ, ಇನ್ನೂ ಕೂಡ ಅವರ ಮುಂದಿನ ಅವರ ಇಷ್ಟು ಕೆರಿಯರಲ್ಲಿ ಇನ್ನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡ್ಯಾನ್ಸರ್ಸಿನ ಜೊತೆಯಲ್ಲಿ, ಡ್ಯಾನ್ಸರ್ಸ್ ಅಂತಂದರೆ ಹೀರೋಗಳ ಜೊತೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಅವ್ರಿಗೆ ಸಿಗ್ಬಿಡಲಿ. ಆ್ಯಂಡ್ ಶಿ ಇಸ್ ವಂಡರ್ಫುಲ್, ವಂಡರ್ಫುಲ್ ವರ್ಕ್. ಶುರು ನಿಮ್ಮಿಂದ ಆಗಿದೆ ಅಂದರೆ ಮೇ ಬಿ ನೀವು ಅವ್ರಿಗೆ ಲಕ್ಕಿ ಚಾರ್ಮ್ ಆಗ್ತೀರಾ ಸರ್. ಆ್ಯಂಡ್ ಚಂದನ್ ಸರ್, ಚಂದನ್ ಸರ್ ಅವರು ಫಸ್ಟ್ ಟೈಮು ನಾನು ಅವರ ಕಂಪ್ನಿ. ನನಗೆ ಇವ್ರ ಬಗ್ಗೆ ಒಂದು ಭಾಳ ನನ್ನ ಇದ್ರವ್ರು ಇವರು, ನನ್ನ ಇದ್ರವ್ರು ಇವರು, ಒಂದು ಕಾಂಬಿನೇಷನ್ ಸಿಗಬೇಕಲ್ಲ ನನಗೆ, ಸಿಗಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ಇವತ್ತು ಈ ಸಿನಿಮಾ ಸಿಕ್ಕಿದೆ, ಖಂಡಿತವಾಗ್ಲೂ ಇದೊಂದು ಭಾಳ ಶುಭ ಶಕುನ ಇದು. ಆ್ಯಂಡ್ ವಿಜಯ್ ಸರ್, ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು, ಭಾಳ ಒಂದು ಒಳ್ಳೆಯ ವ್ಯಕ್ತಿಯ ಪರಿಚಯ ನನಗೆ ಈ ಹಾಡಿನ ಮುಖಾಂತರ ಆಗಿದ್ದಂಥದ್ದು. ಆ್ಯಂಡ್ ಅನೂಪ್ ಅವ್ರು, ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಈ ಸಿನಿಮಾದ ನಿಜವಾದ ಹೀರೋ ಅನೂಪ್ ಅವರು ಅಂತಂದ್ಬಿಟ್ಟು. ನನಗೆಲ್ಲರೂ ಈ ಸಿನಿಮಾದ ಒಂದು ಚಿಕ್ಕ ಚಿಕ್ಕ ತುಣುಕು ನೋಡಿದ್ರು ಹೇಳ್ತಾ ಇರ್ತಾರೆ, ಸರಿ ಏನು ಸರ್ ಇಂಗ್ಲೀಷ್ ಪಿಕ್ಚರ್ ಥರ ಇದೆ ಅಂತಂದ್ಬಿಟ್ಟು. ಇದು ನೀವು ಏನು ನೋಡಿದ್ದೀರಲ್ಲ, ಯಾವುದು ಈ ನಮ್ಮ ಟೀಸರಲ್ಲಿ ಏನು ನೋಡಿದ್ದೀರಿ, 2.5 ಗಂಟೆಗಳ ಕಾಲ ಅದನ್ನು ಹಾಗೆ ಹಿಡಿದಿಟ್ಕೊಳ್ಳೋ ಅಂಥ ಕೆಲಸನ ಅವರು ಇದನ್ನು ಮಾಡಿರುವಂಥದ್ದು. ಆ್ಯಂಡ್ ನಮ್ಮ ಡೈರೆಕ್ಟ್ರು ಸರ್, ನಿಮ್ಮ ಬಗ್ಗೆ ಜಾಸ್ತಿ ಮಾತಾಡಲ್ಲ ಇಲ್ಲಿ, ಯಾಕಂದರೆ ಇದು ಸಾಂಗಿನ ಬಗ್ಗೆ ಇಲ್ಲಾಗಲೇ ಭಾಳಷ್ಟು ಬಗ್ಗೆ ನನಗೆ ಭಾಳ ಒಳ್ಳೊಳ್ಳೆ ಒಪಿನಿಯನ್ ಇದೆ ನನ್ನ ಬಗ್ಗೆ, ಹಾಗಾಗಿ ಜಾಸ್ತಿ ಮಾತಾಡಲ್ಲ. ಆ್ಯಂಡ್ ತರುಣ್ ಅವರ ವಿಚಾರ ನಾನು ಹೇಳಬೇಕು. ತರುಣ್ ಸುಧೀರ್, ಈ ಸಿನಿಮಾಗೆ ನಿಜವಾದ ಓಂಕಾರ ಹಾಕಿದ್ದಂಥದ್ದು ತರುಣ್ ಸುಧೀರ್. ಯಾಕೆ ನನಗೆ ನನ್ನ ಇಟ್ಕೊಂಡು ಒಂಚೂರು ಬೇರೆ ಏನಾದ್ರು ಮಾಡೋಣ, ಬೇರೆ ಏನಾದ್ರು ಮಾಡೋಣ ಅಂತ ನೋಡ್ತೀವಿ. ಬೇರೆ ಏನಾದ್ರು ಮಾಡಬೇಕು ಅಂತಂದಾಗ ಎರಡು ವಿಚಾರ ಬರುತ್ತೆ. ಒಂದು ಕ್ರಿಯೇಟಿವಿಟಿ, ಕ್ರಿಯೇಟಿವಿಟಿಯ ಜೊತೆಯಲ್ಲಿ ಒಂದು ರಿಸ್ಕ್ ಇದ್ದೇ ಇರುತ್ತೆ ರೀ. ಈ ರಿಸ್ಕ್ ನಾವು ತಗೋಬೇಕಾ ತಗೋಬೇಡ ಅಂತನ್ನುವಂಥದ್ದು, ಅದು ಅದರ ನಿರ್ಧಾರ ಆ್ಯಕ್ಚುಲಿ ಒಬ್ಬ ನಿರ್ಮಾಪಕರಿಗೆ ಆಗುತ್ತೆ. ಇವತ್ತು ನಿಜವಾಗ್ಲೂ ಒಂದು ಹೊಸ ಥರದ ಕ್ರಿಯೇಟಿವ್ ವಿಚಾರಕ್ಕೆ ಎಸ್ ನಾನು ಇದ್ದೀನಿ ಅಂತನ್ನೋವಂಥ ಒಬ್ಬ ನಿರ್ಮಾಪಕ ಇದ್ದಾಗ ಮಾತ್ರ ಈ ಸಿನಿಮಾ ಈ ಥರದ ಸಿನಿಮಾ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಈ ಥರದ ನಿರ್ಮಾಪಕರು ಇದ್ದೇ ಕಾರಣ. ಇದಕ್ಕೆ ಖಂಡಿತವಾಗಲೂ ಒಂದು ಚಪ್ಪಳೆ ತಂದು ಇದಕ್ಕೆ ಬೇಕೇ ಬೇಕಿದಕ್ಕೆ, ಯಾಕಂದರೆ ಹೀ ಡಿಸರ್ವ್ಸ್ ಆಲ್ ಇಟ್. ಆ್ಯಂಡ್ ಇವತ್ತೇನಾದ್ರು ಈ ಸಿನಿಮಾ ಆಗ್ತಾ ಇದೆ ಅಂತ ಅನ್ನೋದಾದರೆ ಅವರೇ ಕಾರಣ. ನನಗೆ ರವಿ ಸರ್ ಒಂದು ಮಾತು ಹೇಳಿರ್ತಾರೆ, ಅವ್ರು ಭಾಳ ಇದರಿಂದ ಭಾಳ ಹಿಂದೆ ನನ್ನ ಲೈಫ್ ಟೈಮ್ಗೇ ಅದು ನೆನ್ಪಿಟ್ಕೊಂಡಂಥ ಒಂದು ಸ್ಟೇಟ್ಮೆಂಟು ರೀ. ಪ್ರತಿ ಸಿನಿಮಾದಲ್ಲೂ ಕೂಡ ಒಂದಿಷ್ಟು ಒಳ್ಳೆಯ ಅಂಶಗಳು ನಾವು ಅಂದ್ಕೊಂಡಿದ್ದು ಕಚ್ಕೊಂತು ಅಂತಂದಾಗ ಒಂದು ಚಿಕ್ಕ ನಿರಾಳತೆ ಇರುತ್ತೆ. ಮಿಸ್ ಹೊಡಿತು ಅಂತಂದರೆ ಒಂದಿಷ್ಟು ತಪ್ಪುಗಳನ್ನು ನಾವು ಗೊಟ್ಕೊಂಡು ನಾವು ಒಂದಿಷ್ಟು ಪಾಠಗಳನ್ನು ಕಲ್ತ್ಕೊಂಡು ಹೋಗಬೇಕು ಅಂತನ್ನುವಂಥದ್ದು. ಅಷ್ಟಕ್ಕೆ ಮುಗಿಯಲ್ಲ, ನೆಕ್ಸ್ಟ್ ಸಿನಿಮಾದಲ್ಲಿ ಒಂದಿಷ್ಟು ತಪ್ಪುಗಳಿಗೆ ಮಾಡೋ ಅಂಥದಕ್ಕೆ ನಮ್ಮನ್ನು ನಾವು ತೆರೆದಿಟ್ಕೋಬೇಕು ಅಂತನ್ನುವಂಥದ್ದು. ಸರಿ, ಇದನ್ನು ನೀವು ಹೇಳಿದ್ರಿ, ನನ್ನ ಲೈಫಲ್ಲಿ ಮರೆಯಲ್ಲ ಸರ್ ಇದನ್ನು. ಇದು ನನ್ನ ಲೈಫ್ಗೆ ಸಾಕಾಗುವಂಥ ಒಂದು ಒಳ್ಳೆಯ ಪಾಠ ಒಬ್ಬ ಸಿನಿಮಾದವನಾಗಿ ನಾನು. ಸೊ ಈ ತಪ್ಪುಗಳಿಗೆ ಎಸ್ ನಾವು ತೆರೆದಿಟ್ಕೋಬೇಕು, ಇದಕ್ಕೆ ನಾವು ಇದ್ದೀವಿ ಅಂತನ್ನುವಂಥ ಒಬ್ಬ ನಿರ್ಮಾಪಕರು ಬೇಕಲ್ವಾ ನಮಗೆ. ಸೊ ಆಗ ಈ ಥರ ತಪ್ಪು ಮಾಡೋ ನಿರ್ಮಾಪಕರುಗಳು ಸಿಗ್ತಾರೆ, ಆವಾಗ ಮಾತ್ರ ನಾವು ಖಂಡಿತವಾಗ್ಲೂ ಈ ಥರದ ಏನಾದ್ರು ಹೊಸದಾಗಿ ನಾವು ಮಾಡಲಿಕ್ಕೆ ಸಾಧ್ಯ. ಇವತ್ತು ಈ ಒಂದು ಸಾಂಗ್ ನಿಮ್ಮ ಮುಂದೆ ಬಂದಿದೆ. ಆ್ಯಂಡ್ ಇಲ್ಲಿಂದ ಮುಂದೆ ನೀವುಂಟು ಈ ಸಾಂಗ್ ಉಂಟು, ಖಂಡಿತವಾಗ್ಲೂ ಈ ಸಾಂಗಿನ ಎಲ್ಲ ಅಂಶಗಳು ನಿಮ್ಗೆ ಇಷ್ಟವಾಗುತ್ತೆ ಅಂತ ಅನ್ನೋಂಥದ್ದು ನಾನು ನಂಬ್ತೀನಿ. ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಸರ್. ಛೂ ಮಂತರ, ಸಾರಿ, ಭಾಳಷ್ಟು ಜನಗಳ ಬಗ್ಗೆ ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ ನಾನು. ಒಂದಿಷ್ಟು ಇಷ್ಟು ಲಿಸ್ಟ್ ಇದೆ, ಬರ್ಬೇಕಾದ್ರೆ ನನ್ನ ಟೆನ್ಷನ್ ಮಾಡಿ ಕಳಿಸ್ಬಿಟ್ರು, ಹಂಗಾಗಿ ತುಂಬ ಇವೆಂಟ್ಸ್ ಇದೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮೆ ಇರಲಿ.